ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬ್ರೆಡ್ಡಲ್ಲಿ ಯಾವತ್ತಾದರೂ ಮಂಚೂರಿ ಮಾಡಿದ್ದೀರಾ ಇಲ್ವಾ ಹಾಗಾದರೆ ನೀವು ಈ ವಿಡಿಯೋ ನೋಡಲೇಬೇಕು ಇಲ್ಲಿ ನಾನು ಬ್ರೆಡ್ ವೆಜ್ ಮಂಚೂರಿ ಮಾಡಬೇಕು ಅಂತ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸಿಂಗ್ ಬೋಲ್ಗೆ ಫಸ್ಟ್ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಬೀನ್ಸ್ ಕ್ಯಾಪ್ಸಿಕಮ್ ನಿಮ್ಮ ಚಾಯ್ಸ ವೆಜಿಟೇಬಲ್ಸ್ ತಗೋಬೋದು ನಾನಿಲ್ಲಿ ತಗೊಂಡಿರೋದು ಈರುಳ್ಳಿ ಬೀನ್ಸ್ ಕ್ಯಾಪ್ಸಿಕಮ್ ಎಲೆಕೋಸು ಅಥವಾ ಕ್ಯಾಬೇಜ್ ಎಲ್ಲ ಫೈನ್ಲಿ ಚಾಪ್ಡ್ ಏಕೆಂದರೆ ಬಾಲ್ಸ್ ಮಾಡಬೇಕಾದ್ರೆ ನಮಗೆ ಫೈನ್ಲಿ ಚಾಪ್ ಇದ್ದರೆ ಹೆಲ್ಪ್ ಆಗುತ್ತೆ ಮತ್ತು ಕ್ಯಾರೆಟು ಅಷ್ಟೇ ಫೈನಾಗಿ ತುರ್ಕೊಂಡಿದ್ದೀನಿ ಸ್ಪ್ರಿಂಗ್ ಆನಿಯನ್ಸ್ ಈ ಎಲ್ಲದಕ್ಕೆ ಬ್ರೆಡ್ ಆ್ಯಡ್ ಮಾಡಬೇಕು ಏಕೆಂದರೆ ಬ್ರೆಡ್ ಮೇನ್ ಇಂಗ್ರೀಡಿಯಂಟ್ ಈ ಮಂಚೂರಿಯಲಿ ಬ್ರೆಡ್ನ ಹೇಗೆ ಆ್ಯಡ್ ಮಾಡಬೇಕು ಅಂದರೆ ನೀರಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಾಟರ್ನೆಲ್ಲ ಸ್ಕ್ವೀಸ್ ಮಾಡಿ ಮ್ಯಾಶ್ ಮಾಡಿಬಿಟ್ಟು ಈ ವೆಜಿಟೇಬಲ್ ಮಿಶ್ರಣಕ್ಕೆ ಹಾಕಬೇಕು ಇಲ್ಲಿ ನಾನು ಹಾಫ್ ಕೆ ಜಿ ವೆಜಿಟೇಬಲ್ಸ್ಗೆ ಒಂದು ಸಿಕ್ಸ್ ಟು ಸೆವೆನ್ ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚು ಕರದ ಪುಡಿ ಹಾಕಬೇಕು ಎಲ್ಲ ಹಾಕಿದ ಕೂಡಲೇ ಮಿಕ್ಸ್ ಮಾಡೋಣ ಹಿಟ್ಟು ಹಾಕಿ ಏನೇನು ಹಿಟ್ಟು ಅಂದರೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಈ ಮಿಶ್ರಣಕ್ಕೆ ನಾನು ದೊಡ್ಡ ಚಮಚದಲ್ಲಿ ಮೂರು ಸ್ಪೂನ್ ಮೈದಾ ಮತ್ತು ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ ನೀವು ಹಿಟ್ಟು ಏನಾದರೂ ಮೆತ್ತಗಾದರೆ ಲೇಟರ್ ಆನ್ ಆ್ಯಡ್ ಮಾಡ್ಕೋಬೋದು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಈ ಎಲ್ಲ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಎಕ್ಸ್ಟ್ರಾ ಮಾಯಿಶ್ಚರ್ ಅವಶ್ಯಕತೆ ಇಲ್ಲ ಬ್ರೆಡ್ಡಲ್ಲಿರೋ ಮಾಯಿಶ್ಚರ್ ಮತ್ತು ತರಕಾರಿಯಲ್ಲಿರೋದು ಸರಿ ಹೋಗುತ್ತೆ ಒಂದು ವೇಳೆ ತುಂಬ ಗಟ್ಟಿ ಆಯಿತು ಅಂದರೆ ಇಲ್ಲ ಉಂಡೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಒಂಚೂರೂ ನೀರು ಆ್ಯಡ್ ಮಾಡಿಲ್ಲ ಅದು ಬ್ರೆಡಲ್ಲಿರೋ ಮಾಯ್ಶ್ಚರೇ ಸಾಕಾಗಿದೆ ಉಂಡೆ ಕ್ಲೀನಾಗಿ ಇದೆ ಸೊ ಈ ಹಂತದಲ್ಲಿ ನೀವು ವಾಟರ್ ಆ್ಯಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ಉಂಡೆ ಮಾಡಿ ಡೀಪ್ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ಬ್ರೆಡ್ ವೆಜ್ ಬಾಲ್ಸ್ ನೋಡಿ ರೆಡಿಯಾಗಿದೆ ಎಲ್ಲ ಕರೆತು ಇಟ್ಕೊಂಡಿದ್ದೀನಿ ಈಗ ನಾವು ಆ್ಯಸ್ ಯೂಶುವಲ್ ಮಂಚೂರಿಯನ್ ಸಾಸು ಪ್ರಿಪೇರ್ ಮಾಡ್ಕೊಳ್ಳೋಣ ತುಂಬ ಈಸಿ ಮನೆಯಲ್ಲೆಲ್ಲ ವಸ್ತು ಇದ್ದರೆ ಸಾಕು ಬಾಂಡ್ಲಿಲಿ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕಬೇಕು ಇಲ್ಲಿ ನಾನು ಜಿಂಜರ್ನ ಸ್ವಲ್ಪ ತುರ್ಕೊಂಡು ಇದಕ್ಕೆ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಗರ್ಗರಿ ಆದಮೇಲೆ ಹಸಿ ಮೆಣಸಿನ್ಕಾಯಿ ನೀವು ಪೇಸ್ಟ್ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಖಾರ ಖಾರವಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಉದುದ್ಗೆ ಹಚ್ಕೊಂಡಿರೋದು ಅದನ್ನು ಹಾಕಿ ಒಂಚೂರು ಫ್ರೈ ಮಾಡೋಣ ಈ ಸಾಸು ಮೇಯ್ನಾಗಿ ಆ್ಯಕ್ಟ್ ಮಾಡುತ್ತೆ ಮಂಚೂರೀಸಲ್ಲಿ ಇದು ಚೆನ್ನಾಗಿ ಬಂದುಬಿಟ್ರೆ ನಮಗೆ ಡಿಶ್ ಪರ್ಫೆಕ್ಟಾಗಿ ಬರುತ್ತೆ ಈರುಳ್ಳಿ ಚೂರು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನು ಆ ಥರ ಉದುದ ಹಚ್ಕೊಂಡಿರೋದು ಹಾಕಿ ಅದನ್ನು ಚೂರು ಫ್ರೈ ಮಾಡಬೇಕು ಇದಕ್ಕೆ ಈಗ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ದಿನದ ಹಿಂದೆ ಕ್ಯಾಬೇಜ್ ಮಂಚೂರಿ ಹಾಕಿದ್ದೆ ನನ್ನ ಚಾನಲಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಆ್ಯಂಡ್ ತುಂಬ ಜನ ಟ್ರೈ ಮಾಡಿದರು ಸೊ ಇದನ್ನು ಸಹ ಟ್ರೈ ಮಾಡಿ ಇದಕ್ಕೆ ಚಿಲ್ಲಿ ಸಾಸ್ ಸೋಯಾ ಸಾಸ್ ವೆನಿಗರ್ ಮತ್ತು ಟೊಮೆಟೊ ಕೆಚಪ್ ಈ ಎಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಎಲ್ಲ ಸಾಸಸ್ಸು ಮಿಕ್ಸ್ ಆದಮೇಲೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿ ಹಾಕೋಣ ನಾನು ಈಗಾಗಲೇ ಹೇಳಿದ್ದೆ ಕಾರ್ನ್ಫ್ಲೋರ್ ಸ್ಲರಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ಒಂದು ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರ್ಗೆ ನೀರು ಹಾಕಿ ದೋಸೆ ಬ್ಯಾಟರ್ ಥರ ಕಲಿಸ್ಕೋಬೇಕು ಅದನ್ನು ಈ ಹಂತದಲ್ಲಿ ಇದಕ್ಕೆ ಹಾಕಿ ಸಾಸ್ಗೆ ಕಲಿಸ್ತಾ ಇರಬೇಕು ಇದು ಬರ್ತಾ ಬರ್ತಾ ಆಗುತ್ತೆ ಸಾಸ್ ಗಟ್ಟಿಯಾಗುತ್ತೆ ನೋಡಿ ಈ ಥರ ಕುದಿಬೇಕಾದ್ರೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಬಾಲ್ಸ್ನ ಹಾಕಿ ಮಿಕ್ಸ್ ಮಾಡೋಣ ಬಾಲ್ಸ್ ಎಲ್ಲ ಸಾಸಲ್ಲಿ ಸೋಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹೈ ಫ್ಲೇಮಲ್ಲೇ ಮಾಡಿ ಸಿಮ್ ಫ್ಲೇಮಲ್ಲಿ ಮಾಡಿದ್ರೆ ಈ ಬಾಲ್ಸ್ ತುಂಬ ಮೆತ್ತಗಾಗ್ಬೋದು ಬಿಡುತ್ತೆ ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಟಚ್ ಕೊಡಬೇಕು ನೀವು ತುಂಬ ಸಾಸಿ ಸೊಸೆ ಇಷ್ಟ ಆದರೆ ಈ ಹಂತದಲ್ಲಿ ತೆಗೆದುಬಿಡ್ಬೋದು ಇಲ್ಲಾಂದರೆ ಸ್ವಲ್ಪ ಸಾಸಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಸಾಸೆಲ್ಲ ಹೇಳ್ಕೊಳತ್ತೆ ಈ ಬಾಲ್ಸು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕಲರ್ಫುಲ್ಲಾಗೆ ವೆಜ್ ಬ್ರೆಡ್ ಮಂಚೂರಿ ರೆಡಿಯಾಗಿದೆ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಟ್ರೈ ಮಾಡಿ ಹೇಗೆ ಬಂತ ನನಗೆ ತಿಳಿಸ್ಕೊಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ